महिला मक्कळ कल्याण इलाखेयिंद दोड्ड एडवटोंदु नडेदिदे हासनदल्लिरुव महिला मत्तु मक्कळ कल्याण इलाखेयिंद ई ओंदु एडवटु नडेदिदे महिला मक्कळ कल्याण इलाखेयिंद दोड्ड एडवटु नडेदिदे हासनदल्लिरुवंत महिला मत्तु मक्कळ कल्याण इलाखेयिंद ई ओंदु एडवट नडेदिदे ಮಕ್ಕಳಿಗೆ ನೀಡುತ್ತಿರುವ ಆಹಾರದಲ್ಲಿ ಬಾರಿ ಅವ್ಯವಹಾರ ನಡೆದಿದೆ ಮಕ್ಕಳಿಗೆ ನೀಡುವಂತ ಚಿಕ್ಕಿ ಮಿಠಾಯಿಯಲ್ಲಿ ಬಾರಿ ಲೋಪದೋಷ ಕಂಡು ಬಂದಿದೆ ಅಂಗನವಾಡಿ ಮಕ್ಕಳಿಗೆ ಅವಧಿ ಮೀರಿದ ಆಹಾರವನ್ನ ಸರಬರಾಜು ಮಾಡುತ್ತಿದ್ದಾರೆ ಇಲ್ಲಿ ಕೊಣನೂರು ಗ್ರಾಮದ ಕೋಟೆ ಬೀದಿ ಅಂಗನವಾಡಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಅವಧಿ ಮುಗಿದ ಮಿಠಾಯಿಯನ್ನು ಸಿಬ್ಬಂದಿಗಳು ವಿತರಿಸುತ್ತಿದ್ದಾರೆ ಅವಧಿ ಮುಗಿದು 3 ತಿಂಗಳಾದರೂ ಮಕ್ಕಳಿಗೆ ಚಿಕ್ಕಿ ಮಿಠಾಯಿಯನ್ನ ಸಪ್ಲೈ ಮಾಡುತ್ತಿದ್ದಾರೆ ಸ್ಥಳೀಯ ಇಸ್ಮಾಯಿಲ್ ರಿಂದ ಕಳಪೆ ಗುಣಮಟ್ಟದ ಬಗ್ಗೆ ಒಂದು ಆರೋಪವನ್ನ ಮಾಡಿದ್ದಾರೆ ಜಿಲ್ಲೆಯ ಬಹುತೇಕ ಅಂಗನವಾಡಿಯಲ್ಲಿ ಇದೇ ಪರಿಸ್ಥಿತಿ ಇದೆ ಒಂದಲ್ಲ ಎರಡಲ್ಲ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಅಂಗನವಾಡಿಗಳಿದವ ಅದೆಲ್ಲಾ ಕಡೆನೂ ಕೂಡ ಇದೇ ಪರಿಸ್ಥಿತಿ ಇದೆಯಂತೆ ಅನ್ನೋ ಒಂದು ಆರೋಪ ಅಲ್ಲಿರೋರು ಮಾಡ್ತಾ ಇದ್ದಾರೆ ಇನ್ನು ಆಹಾರ ಸರಬರಾಜು ಇಲಾಖೆ ಅಧಿಕಾರಿಗಳಿಗೆ ಇದರ ಬಗ್ಗೆ ಮಾಹಿತಿ ಇಲ್ವಾ ಅನ್ನೋದೇ ನಮ್ಮ ಪ್ರಶ್ನೆ ಮಕ್ಕಳ ಜೀವದ ಜೊತೆ ಹಾಸನ ಜಿಲ್ಲಾಡಳಿತ ಚಲ್ಲಾಟವಾಡುತ್ತಿದ್ಯಾ ಹಣ ಲೂಟಿ ಮಾಡಲು ಕೀಳು ಮಟ್ಟಕ್ಕೆ ಇಳಿದ ಅಧಿಕಾರಿಗಳು ಅವಧಿ ಮೀರಿದ ಮಿಠಾಯಿ ತಿಂದರೆ ಮಕ್ಕಳ ಗತಿಯಲ್ಲಿ ಏನಾಗಬೇಕು ಮಿಠಾಯಿ ತಿಂದು ಮಕ್ಕಳು ಅಸ್ವಸ್ಥರಾದರೆ ಹೊಣೆ ಯಾರು ಯಾರನ್ನ ಪ್ರಶ್ನೆ ಮಾಡಬೇಕು ಇಲ್ಲಿ ಕಣ್ಮುಚ್ಚಿಕೊಳ್ಳುತ್ತಿದೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏಪ್ರಿಲ್ ಕ್ಲೋಸ್ ಆಗುತ್ತೆ ಒಂದೂವರೆ ತಿಂಗಳು ಅಂದ್ರೆ ಪಾಟಿ ಬೇಡ ಅಂದ್ರೆ ಮಾರ್ಚ್ ಏಪ್ರಿಲ್ ಮೇ ಮುಗಿಬೇಕು ಇದು ಇನ್ನ ಆಗಿಲ್ಲ ಮೇ ಇದೆಯಲ್ಲ ಸರ್ ಮೇ 2 ದಿನ ಅಲ್ವಾ ಒಂದೂವರೆ ತಿಂಗಳು ಎಕ್ಸ್ಪೈರ್ಡ್ ಇದೆ ಕೋಟೆ ಬೀದಿಯಲ್ಲಿ ನಾವು ತಾಲೂಕು ಅಭಿವೃದ್ಧಿ ಸಮಿತಿ ಸದಸ್ಯ ಇಸ್ಮಾಯಿಲ್ ವಾಸಿಂ ಅಂತ ಹೇಳಿ ಈಗ ನಾವು ಇಲ್ಲಿ ಬೆಸ್ತಿರು ಇದೆ ಮತ್ತೆ ಈ ಕಡೆ ಭಾಗದ ಅಂಗನವಾಡಿ ಬಂದಿದ್ದೀನಿ ಈಗ ನಿಮ್ಮತ್ರ ಕಡ್ಡೆ ಬಿಟ್ಟೆ ಸ್ಟಾಕ್ ಇಲ್ಲ ಈಗ ಮಕ್ಕಳಿಗೆ ಏನು ಕೊಡ್ ನೆನ್ನೆ ಅಂಗನವಾಡಿ ಪ್ರಾರಂಭ ಆಗಿದೆ ಅವಾಗ ಇವತ್ತಿಂದ ಈಗ ಮಕ್ಕಳಿಗೆ ಅಂಗನವಾಡಿ ಮತ್ತೆ ಇದು ಅಂಗನವಾಡಿ ನಿಮ್ಮ ಮಿಠಾಯಿ ಏನು ಕೊಡ್ತೀರಿ ಚಿಕ್ಕಿ ಏನು ಕೊಡ್ತೀರಿ ಮಂಗಳವಾರ ಲಘು ಸೋಮವಾರ ಮತ್ತೆ ಗುರುವಾರ ಈಗ ಸೋಮವಾರ ಮತ್ತೆ ಮಂಗಳವಾರ ಕೊಡ್ತೀರಿ ಗುರುವಾರ ಕೊಡ್ತೀರಿ ಈಗ ಮತ್ತೆ ನಿಮಗೆ ಸ್ಟಾಕ್ ಬಂದಿಲ್ಲ ಈ ಸ್ಟಾಕ್ ಬಂದಿಲ್ಲವಲ್ಲ ಈಗ ಮಕ್ಕಳಿಗೆ ಮಿಠಾಯಿ ಕೊಡಕ್ಕೆ ಏನು ಮಾಡ್ತೀರಿ ನಾವು ಬೇರೆ ಅಂಗನವಾಡಿಲಿ ಸಾಲ ಅಂತ ತಗೋತೀವಿ ಬೇರೆ ಅಂಗನವಾಡಿ ಸಾಲ ಅಂತ ತಗೋತೀವಿ ಅಲ್ಲಿ ಡೇಟ್ ನೋಡಿ ತಗೋತೀವಿ वापस मकलिगे पॉइजन सार मकलिगे मकल अंगनवाडी आगते ನಮ್ಮ ಹಾಸನ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಪ್ರಕಾಶ್ ಮಕ್ಕಳಿಗೆ ಸಣ್ಣ ವಯಸ್ಸಲ್ಲಿ ಒಳ್ಳೆಯ ಪೌಷ್ಟಿಕಾಂಶ ಆಹಾರವನ್ನ ಕೊಟ್ರೆ ಮುಂದೆ ಅವರಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಈಗ ಪೌಷ್ಟಿಕಾಂಶ ಆಹಾರ ಕೊಡ್ತಾ ಇದ್ದಾರೆ ಆದ್ರೆ ಎಕ್ಸ್‌ಪೈರಿ ಡೇಟ್ ಆಗಿರುವಂತ ಚಿಕ್ಕಿಯನ್ನ ಕೊಡ್ತಾ ಇದ್ದಾರೆ ಇದು ಸಹಜವಾಗಿ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ದಿವ್ಯ ರಘುನಾಥ್ ಹಾಸನ ಜಿಲ್ಲೆಯಲ್ಲಿ ಈ ರೀತಿಯ ಒಂದು ಸ್ಪಷ್ಟವಾದಂತಹ ಆರೋಪ
ಕೇಳ್ಬರ್ತಾರುವಂಥದ್ದು ದೊಡ್ಡ ಬಹುದೊಡ್ಡ ಮಟ್ಟದಲ್ಲಿ ಈ ಆರೋಪ ಕೇಳ್ಬರ್ತಾರುವಂಥದ್ದು ಹಾಸನ ಜಿಲ್ಲೆ ಅರಕಲಗೋಡು ತಾಲೂಕಿನ ಕೊಣನೂರಿನ ಪೇಟೆ ಬೀದಿಯಲ್ಲಿ ಅಂದರೆ ಅಲ್ಲಿ ಆ ಬೀದಿಯಲ್ಲಿ ಬರ್ತಕ್ಕಂತಹ ಅಂಗನವಾಡಿ ಕೇಂದ್ರದಲ್ಲಿ ಈ ಘಟನೆ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಅಂದರೆ ಅಲ್ಲಿ ಸ್ಪಷ್ಟವಾಗಿ ಹಿಡಿದು ತೋರಿಸ್ತಾ ಇದ್ದಾರೆ, ಸುಮಾರು 3-4 ತಿಂಗಳ ಅವಧಿ ಮೀರಿದ ಚುಕ್ಕಿ ಅಂದರೆ ಕಡಲೆ ಮಿಠಾಯಿ ಅಂತ ಏನು ಹೇಳ್ತಾರೆ ಅದನ್ನು ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಉಂಟಾಗಬಾರ್ದು ಅನ್ನುವ ಉದ್ದೇಶದಿಂದ ಅದನ್ನು ಕೂಡ ನೀಡಲಾಗುತ್ತೆ. ಆದರೆ ಅವರು ಅವಧಿ ಮೀರಿದ ಕಡಲೆ ಮಿಠಾಯಿಯನ್ನು ಈಗಾಗಲೇ ಕೊಡ್ತಾ ಇರುವಂಥದ್ದು. ಇದು ಕೇವಲ ಒಂದು ಅಂಗನವಾಡಿಯ ಕಥೆಯಲ್ಲ, ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಇದೇ ರೀತಿಯ ಅಂಗನವಾಡಿಯಲ್ಲಿ ಈ ರೀತಿಯ ಆರೋಪಗಳು ಕೂಡ ಕೇಳ್ಬರ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಅಧ್ಯಕ್ಷರು ಯಾರು ಅಂತಂದರೆ ಹಾಸನ ಜಿಲ್ಲಾಧಿಕಾರಿಗಳೇ ಇದರ ಅಧ್ಯಕ್ಷರು ಕೂಡ ಆಗಿರುವಂಥದ್ದು. ಆ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳೇ ನೇರವಾಗಿ ಇದಕ್ಕೆ ಕ್ರಮ ಕೈಗೊಳ್ಬೇಕಾಗುತ್ತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಇಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ, ಎಲ್ಲೋ ಒಂದು ಕಡೆ ಶಾಮೀಲಾಗಿದ್ದಾರಾ ಅಧಿಕಾರಿಗಳು ಅನ್ನುವ ಪ್ರಶ್ನೆಗಳು ಈಗಾಗಲೇ ಕೇಳ್ಬರ್ತಾ ಇರುವಂಥದ್ದು. ಯಾಕಂತಂದರೆ ಇದು ಭಾರಿ ಬಹುದೊಡ್ಡ ಹಗರಣ, ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಕೂಡ ಸರಿಯಾದ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಅದರ ಜೊತೆಗೆ ಇದನ್ನು ಯಾರು ಪೂರೈಕೆ ಮಾಡ್ತಾರೆ? ಇದು ಗುತ್ತಿಗೆದಾರ ಆಗ್ಬೋದು ಅಥವಾ ಅಲ್ಲಿ ಏನು ತಾಲೂಕು ಸಂಬಂಧಪಟ್ಟಂತಹ ಅಲ್ಲಿ CDPO ಆಗಿರ್ಬೋದು, ಇವರೆಲ್ಲರೂ ಕೂಡ ಇದರ ವ್ಯಾಪ್ತಿಗೆ ಬರ್ತಾರೆ. ಇವರು ಇದರಲ್ಲೆಲ್ಲವೂ ಎಲ್ಲವೂ ಕೂಡ ಭಾಗಿಯಾಗಿದ್ದಾರ ಅನ್ನುವ ಪ್ರಶ್ನೆಗಳನ್ನು ಕೂಡ ಈಗಾಗಲೇ ಆರೋಪಗಳನ್ನು ಕೂಡ ಈಗಾಗಲೇ ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಇದು ಕೇವಲ ಹಾಸನ ಜಿಲ್ಲೆಯಲ್ಲಿ ಅಲ್ಲ, ಇಡೀ ರಾಜ್ಯದಲ್ಲಿ ಕೂಡ ಈ ಥರದ ಹಗರಣ, ಬಹುದೊಡ್ಡ ಹಗರಣ ನಡೀತಾ ಇರುವಂಥದ್ದು. ಯಾಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಕಣ್ಮುಚ್ಚಿಕೊಳ್ತಿದ್ದಾರೆ? ಅದರ ಜೊತೆಗೆ DC ಅವರು ಅಧ್ಯಕ್ಷರಾಗಿ ಬರ್ತಾರೆ, CEO ಅವರು ಉಪಾಧ್ಯಕ್ಷರಾಗಿ ಕೂಡ ಬರ್ತಾರೆ. ಹಾಗಾದರೆ ಇವರು ಗಮನಕ್ಕೆ ಹೋಗ್ತಾ ಅಲ್ವಾ? ಹಾಗಾದರೆ ಸಾಕಷ್ಟು ಬಾರಿ ದೂರನ್ನು ಕೂಡ ಕೊಟ್ಟಿದ್ದಾರೆ, ಈ ರೀತಿ ಹಗರಣಗಳಾಗ್ತಾ ಇದೆ, ಚುಕ್ಕಿ ಹಗರಣ ಆಗ್ತಾ ಇದೆ, ಮಕ್ಕಳಿಗೆ ನೀಡುವಂತಹ ಪೌಷ್ಟಿಕಾಂಶದ ಆಹಾರದಲ್ಲಿ ಈ ರೀತಿ ಅವಧಿ ಮೀರಿದ ಆಹಾರವನ್ನು ಕೂಡ ಕೊಡ್ತಾ ಇದ್ದಾರೆ ಅನ್ನುವ ದೂರನ್ನು ಕೊಟ್ಟಿದ್ರು, ಯಾರು ಕೂಡ ಕ್ರಮ ಕೈಗೊಂಡಿಲ್ಲ ಅನ್ನುವ ಆರೋಪಗಳು ಈಗಾಗಲೇ ಕೇಳ್ಬರ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಅಧಿಕಾರಿಗಳು ಯಾವೆಲ್ಲ ರೀತಿಯಾಗಿ ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ ಇದು ಒಂದು ಅಂಗನವಾಡಿಯ ಕತೆ, ಬಹುತೇಕ ಅಂಗನವಾಡಿಗಳಲ್ಲಿ ಇದೇ ರೀತಿ ನಡೀತಾ ಇರುವಂಥದ್ದು. ಆ ಕಡಲೆ ಮಿಠಾಯಿ ಮಕ್ಕಳಿಗೂ ಕೂಡ ಕೊಡ್ತಾರೆ, ಅದರಲ್ಲಿ ಸಾಕಷ್ಟು ಅವ್ಯವಹಾರ ಆಗ್ತಾ ಇದೆ, ದುಡ್ಡ ಹಣ ಹೊಡಿಲಿಕ್ಕೆ ಈ ರೀತಿ ಹೊಂಚು ಹಾಕಿದ್ದಾರೆ ಅನ್ನುವ ಪ್ಲಾನ್ಗಳು ಕೂಡ ಈಗಾಗಲೇ ಕೇಳ್ಬರ್ತಾ ಇರುವಂಥದ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹುದೊಡ್ಡ ಮಟ್ಟದ ತನಿಖೆ ಆದರೆ ಖಂಡಿತವಾಗ್ಲೂ ಯಾರು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅವರು ಕೂಡ ಈಚೆಗೆ ಬರಬೇಕಾಗುತ್ತೆ. ಜೊತೆಗೆ ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀವಿ ಪ್ರಕಾಶ್. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ರೇವಣ್ಣ ಅವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಬಹುಶಃ ನಿಮಗೆ ಚಿಕ್ಕಿ ವಿಚಾರ ಗಮನಕ್ಕೆ ಬಂದಿರಬಹುದು. ಹೌದು ಮೇಡಮ್, ಇದು ಚಿಕ್ಕಿ ವಿಚಾರ ಗಮನಕ್ಕೆ ಬಂದಿದ್ದು TV5 ನಲ್ಲೂ ಸಹ ಸುಮಾರು ಒಂದು 5-6 ತಿಂಗಳಿಂದ ವರದಿಯಾಗಿತ್ತು ಮೇಡಮ್. ಅವತ್ತು ಇದೇ ಹಾಸನ್ ಜಿಲ್ಲಾ ಮಟ್ಟದ ಅಧಿಕಾರಿ DD ಮತ್ತೆ DC ಅವರು ಒಪ್ಪಿಕೊಂಡಿದ್ರು 23 ಗ್ರಾಮಿರ ಚಿಕ್ಕಿನ 10 ಗ್ರಾಮಿ ಅಂತ ಕೊಡ್ತಾ ಇದ್ದಾರೆ ಮೇಡಮ್. ಅದರಲ್ಲೂ ಸಹ ಎಕ್ಸ್ಪೈರಿ ಆಗಿರೋದು ಕೊಡ್ತಿದ್ದಾರೆ. ಬರೀ ಇದು ಕೇವಲ ಚಿಕ್ಕಿ ಒಂದಲ್ಲ ಮೇಡಮ್, ಹಾಸನದಲ್ಲಿ ಮೊನ್ನೆ ವರದಿ ಸಹ ಆಗಿತ್ತು, ಎಂಟೈರ್ ಎಲ್ಲಾ ಫುಡ್ನು ಸಹ ಎಕ್ಸ್ಪೈರಿ ಆಗಿರೋ ಫುಡ್ ಅನ್ನ ಕೊಡ್ತಿದ್ರು. ಅದ್ರದ್ದು ಅಂಕಿತ ಅಧಿಕಾರಿ ಅಂತ ಫುಡ್ ಅಂಡ್ ಫುಡ್ ಸೇಫ್ಟಿ ಆಫೀಸರ್ ಸಹ ಸೀಸ್ ಮಾಡಿದ್ದಾರೆ, ಮತ್ತೆ ಅದೇ ಫುಡ್ ಅನ್ನ ಫೀಲ್ಡ್ ಕಳ್ಸಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಮೇಡಮ್. ಜಿಲ್ಲಾಧಿಕಾರಿಗಳ ಗಮನಕ್ಕೆ ಈ ವಿಚಾರ ಬಂದಿದೆಯಾ ಸರ್? ಜಿಲ್ಲಾಧಿಕಾರಿಗಳಿದೆ ಅಂತ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದಿದೆ ಮೇಡಮ್. ಇದರಲ್ಲಿ ಜಿಲ್ಲಾಧಿಕಾರಿಗಳು DC ಅವರು, ಮೇಲ್ವಿಚಾರಣಾ ಸಮಿತಿ ಅಧ್ಯಕ್ಷರು, CEO ಉಪಾಧ್ಯಕ್ಷರು, DD ಬಂದು ಮೆಂಬರ್ ಇರ್ತಾರೆ, PO ಮೆಂಬರ್ ಸೆಕ್ರೆಟರಿ ಇರ್ತಾರೆ ಮೇಡಮ್. ಇವರೆಲ್ಲ ಸೇರಿ ಮಾಡ್ತಿರೋ ಭ್ರಷ್ಟಾಚಾರ ಮೇಡಮ್. ಇದು ಇದು ರಾಜಕೀಯ ವ್ಯಕ್ತಿಗಳು ಮತ್ತೆ ಅಧಿಕಾರಿಗಳು ಸೇರಿ ಮಾಡ್ತಾ ಇರೋದ ಅವ್ಯವಹಾರಗಳು ಮೇಡಮ್. ಇದು ಅವ್ರ ಮನೇಲೂ ಮಕ್ಳು ಇಲ್ವಾ ಸರ್? ಅವ್ರ ಮನೇಲಿ ಮಕ್ಳು ಇರೋದೇ ಇಲ್ವಾ? ಅವ್ರಿಗೂ ಇದೇ ತರ ಅವಧಿ ಮೀರಿದ ದಿನಾಂಕದ ಊಟ ಕೊಡ್ತಾರ? ಆಮೇಲೆ IAS IPS ಆಫೀಸರು ಮತ್ತೆ ಉನ್ನತ ಮಟ್ಟದ ರಾಜಕಾರಣಿಗಳ ಮಕ್ಳು ಯಾರು ಅಂಗನವಾಡಿಗೆ ಹೋಗ್ತಾರೆ ಮೇಡಮ್? ಅಲ್ಲಿ ಹೋಗ್ತಾ ಇರೋದು ಬಡ ಮಕ್ಳಲ್ವಾ? ಬಡ ಮಕ್ಳಿಗೆ ಅಧಿಕಾರಿಗಳು. ಹೌದೌದು, ಈಗ ನೋಡಿ ಚಿಕ್ಕಿನಲ್ಲಿ 7 kg 800 gram ಒಂದು ಅಂಗನವಾಡಿಲಿ ಉಳಿದಿದೆ ಅಂದ್ರೆ ಮೇಡಮ್, ಆಕ್ಚುಲಿ 10-20 ಬೆನಿಫಿಷಿಯರಿ ಇರ್ತದೆ. 7 kg 800 gram ಯಾಕೆ ಉಳಿತದೆ ಅಂದ್ರೆ, ಅಲ್ಲಿ ಮಹಿಳೆ ಹೇಳ್ತಾ ಇದ್ರು ಮಂಗಳವಾರ ಮತ್ತು ಗುರುವಾರ ಕೊಡ್ತಾರಂತೆ ಆ ಚಿಕ್ಕಿನ, ಅದು ಬದಲು ಸ್ಟಾಕ್ ಇಡ ಬದಲು ಖಾಲಿ ಮಾಡ್ಲಿ, ದಿನ ಕೊಡ್ಲಿ, ಏನಾಗ್ಬಿಡುತ್ತೆ? ಸರಿ ಮೇಡಮ್, ನಾನು ಸೂಕ್ಷ್ಮತೆ ಹೇಳ್ತೀನಿ, ಖಾಲಿ ಮಾಡೋದಕ್ಕೆ ಯಾಕೆ ಅಂದ್ರೆ ಅದು 90 ಪೈಸಲ್ಲಿ ಸಿಗ್ತಾ ಇರೋ ಚಿಕ್ಕಿನ 1 ರೂಪಾಯಿ 10 ಪೈಸಲ್ಲ 2 ರೂಪಾಯಿ ತಗತ್ತಾ ಇದಾರೆ ಮೇಡಮ್. ಅವಾಗ ಏನಾಗ್ತಿದೆ ಅಂದ್ರೆ 1 ರೂಪಾಯಿ 10 ಪೈಸ ಒಂದು ಚಿಕ್ಕಿಗೆ ಲಾಭ ಸಿಕ್ಕಿದ್ರೆ ಏನಾಗ್ಬೇಕು ಅವರಿಗೆ? ಲಕ್ಷ ಅಂತ ಪ್ರತಿ ತಿಂಗಳ 25-30 ಲಕ್ಷ ಚಿಕ್ಕಿ ಬೇಕು ಮೇಡಮ್. ಬರೀ ಚಿಕ್ಕಿ ಒಂದರಲ್ಲೇ ಹಾಸನ ಜಿಲ್ಲೆಯಲ್ಲಿ 35-40 ಲಕ್ಷ ತಿಂತಿದ್ದಾರೆ ಅಧಿಕಾರಿಗಳು. ಇದ್ದಾಗ ಅಂಗನವಾಡಿ ವರ್ಕರ್ ಮೇಲೆ ಒತ್ತಡ ಏರಿ ನೀವು ತಗಬೇಕು ಈ ಚಿಕ್ಕಿನ ಅಂತ ಪ್ರಚೋದನೆ ಮಾಡಿ ಆ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂಗನವಾಡಿ ವರ್ಕರು? MSPC ಅವರು ಮತ್ತೆ ಈ DC ಮತ್ತೆ CEO ಈ ಜಿಲ್ಲಾ ಮಟ್ಟದ ಅಧಿಕಾರಿ ಮತ್ತೆ ತಾಲೂಕು CDPO ಸೇರಿ ಮಾಡ್ತಿರೋ ಅವ್ಯವಹಾರ, ಅವರೆಲ್ಲ ಹಂಚಿ ತಿಂತ ಇರೋದು ಈ ಚಿಕ್ಕಿನಲ್ಲಿ ಇರೋ ದುಡ್ಡನ್ನ. ಬಹುಶಃ ಅವರೆಲ್ಲ ಓದ್ಕೊಂಡ್ ಬರೋದು ಇದಕ್ಕೆ ಅಂತ ಅನ್ಸುತ್ತೆ.
ಐಎಎಸ್ ಮಾಡೋದೇ ಇದಕ್ಕೆ ಮೇಡಮ್, ಐಎಎಸ್ ಮಾಡೋದೇ ಇದಕ್ಕೆ ಅವರು. ಐಎಎಸ್ ಅಂದ್ರೆ ನಮ್ಮ ದೇಶದ ಒಂದು ಸರ್ವೋಚ್ಚ ವಿದ್ಯಾಭ್ಯಾಸ ಸಿವಿಲ್ ಸರ್ವಿಸ್. ಐಎಎಸ್ ಮಾಡ್ಕೊಂಡ್ ಬಂದು ಇವ್ರು ರೂಟಿ ಹೊಡಿತಾರೆ ಅಂದ್ರೆ ಇನ್ನೊಂದು ಹಗರಣ ಹಿಂದೆ ವರದಿ ಆಗಿತ್ತು ಮೇಡಮ್. 30 ರೂಪಾಯಿ ನೋಟ್ ಬುಕ್ ನ 120 ರೂಪಾಯಿ, 60 ರೂಪಾಯಿ ನೋಟ್ ಬುಕ್ ನ 160 ರೂಪಾಯಿ ಟ್ಯಾಕ್ಸ್ ಖರೀದಿ ಮಾಡಿದ್ದಾರೆ. ಇದೇ ಅಂಗನವಾಡಿಗಳಿಗೆ ಡಿಸಿ ಅವರು ಖರೀದಿ ಮಾಡೋದು. ಹೌದೌದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವತ್ತೇನಾದ್ರು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಅಂದ್ರೆ ಫಸ್ಟ್ ಇಲಾಖೆ ಅದ್ನೇ ಅಂತ ಹೇಳ್ಬೇಕು ಮೇಡಮ್. ಪಿಡಬ್ಲ್ಯೂಡಿ ಜೊತೆಗೆ ಇವೆಲ್ಲ ಇಲಾಖೆಗಳು ಸೇರ್ಕೋದು. ಏನ್ ಪಿ ಎಸ್ ಸಿ ಹಗರಣ ಐತಲ್ಲ, ಅದಕ್ಕಿಂತ ಹೆಚ್ಚಿನ ಹಗರಣ ಇದ್ರಲ್ಲೂ ಇದೆ. ಮಿಠಾಯಿ ಖರೀದಿ, ಅಂಗನವಾಡಿ ವರ್ಕರ್ ನೇಮಕಾತಿನಲ್ಲಿ, ಇದ್ರಲ್ಲೆಲ್ಲ ಹಾಸನ ಜಿಲ್ಲೆ ಪ್ರಥಮ ಸ್ಥಾನಕ್ಕೆ ಹೋಗ್ತಾ ಇದೆ ಮೇಡಮ್ ಭ್ರಷ್ಟಾಚಾರದಲ್ಲಿ. ಮಕ್ಕಳಿಗೆ ಈ ರೀತಿ ತಿನ್ಸಿದ್ರೆ ಅವ್ರ ಗತಿ ಏನಾಗ್ಬೇಕು ಸರ್? ಮೇಡಮ್ ನೋಡಿ, ಬಡ ಮಕ್ಕಳ ಮೇಲೆ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ, ಸಾರ್ವಜನಿಕ ತೆರಿಗೆ ಹಣದ ಬಗ್ಗೆ ಬದ್ಧತೆ ಇಲ್ಲ. ಈ ರೀತಿ ಆದಾಗ ಮತ್ತೆ ಇದಕ್ಕೆಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೂ ಸಹ ತಂದು, ಸಚಿವರು ಸಹ ಇದಕ್ಕೆ ಯಾವ್ದೇ ಕ್ರಮ ಜರುಗಿಸಿಲ್ಲ ಅಂದ್ರೆ ಏನರ್ಥ? ಇವತ್ತು ಏನಾದ್ರು ಮಾಧ್ಯಮದವರು ಬೆಳಕು ಚೆಲ್ಲಿಲ್ಲ ಅಂದ್ರೆ ಮೇಡಮ್, ನಿಜವಾಗ್ಲು ಇವತ್ತು ನಮ್ಮ ದೇಶ ಅಥವಾ ನಮ್ಮ ರಾಜ್ಯ ನಮ್ಮ ಜಿಲ್ಲೆ ಅಧೋಗತಿಗೆ ಹೋಗ್ತದೆ. ಈ ದಯವಿಟ್ಟು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದೀರಿ ಮೇಡಮ್. TV5 ನಾವು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಸರ್, ಎಲ್ಲಿ ಅನ್ಯಾಯ ಇರುತ್ತೋ ಅದರ ವಿರುದ್ಧ ಧ್ವನಿ ಎತ್ತಬೇಕು ಸರ್, ಅದು ಮಾಧ್ಯಮದವರ ಕೆಲಸ. ಹೌದು ಮೇಡಮ್, ನಾ ಅವ್ರ ಜೊತೆ ಹೋಗ್ಬಿಟ್ಟು ಕೈ ಜೋಡಿಸೋದು ಅಥವಾ ಅವ್ರು ಮಾಡಿದೆಲ್ಲ ಸರಿ ಅಂತ ಹೇಳೋದಕ್ಕೆ TV5 ಅಲ್ಲ. TV5 ಯಾರಿಗೂ ಯಾರು ಸರಿ ಇದೆ ಅಂತ ಹೇಳಿ, ತಪ್ಪಿದ್ರೆ ಅದನ್ನ ಖಂಡಿತ ತಪ್ಪು ಅಂತಾನೆ ನಾವು ಹೇಳ್ತೀವಿ. ಅಲ್ಲಿ ವಿರೋಧ ಇದ್ರೆ ವಿರೋಧ ಅಂತಾನೆ ಹೇಳ್ತೀವಿ. ನಾವು ಯಾರ ಪರವಾಗಿ ಯಾರ ವಿರುದ್ಧನು ನಾವು ಇಲ್ಲ. ಅಲ್ಲಿ ಸತ್ಯ ಇದ್ರೆ ಮಾತ್ರ ನಾವು ಅಲ್ಲಿ ಸುದ್ದಿ ಪ್ರಸಾರ ಮಾಡ್ತೀವಿ. ಇಲ್ಲಿಗ ಅಕ್ರಮ ನಡೆದಿದೆ, ಇಲ್ಲಿ ತಪ್ಪಾಗ್ತಿದೆ ಅಂದ್ರೆ ಆ ಸುದ್ದಿನ ನಾವು ಪ್ರಸಾರ ಮಾಡ್ತಾ ಇದೀವಿ. ಇದನ್ನ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ, ಏನಾಗ್ತಾ ಇದೆ ಅಂತ. ಸಚಿವರು ಕೂಡ ನೋಡ್ಬೇಕು, ಉಸ್ತುವಾರಿ ಸಚಿವರು ಕೂಡ ಈ ಸುದ್ದಿಯನ್ನ ನೋಡ್ಬೇಕು. ಖಂಡಿತ ಅವ್ರು ಕ್ರಮ ತೆಗೆದುಕೊಳ್ಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಮಕ್ಕಳು ಸರ್, ನಮ್ಮ ಮನೆಗಳಲ್ಲೂ ಮಕ್ಳು ಇರ್ತಾರೆ, ಎಲ್ಲಾರ ಮನೆಯಲ್ಲೂ ಮಕ್ಳು ಇರ್ತಾರೆ. ಈ ರೀತಿ ಆಹಾರ ತಿಂದ್ರೆ ಅವ್ರ ಪರಿಸ್ಥಿತಿ ಏನಾಗಬಹುದು ಅಂತ. ಇಲ್ಲಿ ಬಡವ್ರ ಮಕ್ಕಳದ್ದು ಮತ್ತೆ ಶ್ರೀಮಂತ ಮಕ್ಕಳದ್ದು ಬೈಫರ್ಕೇಶನ್ ಮೇಡಮ್. ಇಲ್ಲಿ ಬಡವ್ರ ಮಕ್ಳು ತಿಂತಿರೋದಲ್ವ, ಅವ್ರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿದ್ರೆ ಅವ್ರಿಗೇನಾಗ್ಬೇಕು ಮೇಡಮ್? ಶ್ರೀಮಂತ ಮಕ್ಕಳು, IAS ಅಧಿಕಾರಿಗಳು, IPS ಅಧಿಕಾರಿಗಳು ಮಕ್ಕಳು, ಉನ್ನತ ರಾಜಕಾರಣಿಗಳ ಮಕ್ಕಳೇನು ಉಪಯೋಗಿಸೋದಿಲ್ಲಲ್ಲ ಇದನ್ನ, ಅವ್ರಿಗೇನಾಗ್ಬೇಕು? ಬಡ ಮಕ್ಕಳ ಬಗ್ಗೆ ಆರೋಗ್ಯ ಹೋದ್ರೆಷ್ಟು ಬಿಟ್ರೆಷ್ಟು ಅವ್ರಿಗೆ? ನಿಜ, ಎಷ್ಟು ದಿನದಿಂದ ಈ ರೀತಿ ಆಗ್ತಾ ಇದೆ ಸರ್? ಮೇಡಮ್ ಇದು ನಿರಂತರವಾಗಿ ನಡೀತಿದೆ ಮೇಡಮ್. ನೀವು TV5 ನಲ್ಲಿ ಅದು ಹಲವಾರು ಮಾಧ್ಯಮಗಳಲ್ಲಿ ಪತ್ರಿಕೆಗಳೆಲ್ಲ ಬಂದಿದೆ, ಆದ್ರೂ ಎಚ್ಚೆತ್ಕೊಂಡಿಲ್ಲ ಮೇಡಮ್. ಇವರು ಏನೋ ಹೇಳ್ತಿದ್ದಾರೆ, ಹೇಳ್ಕೊಳ್ಳಿ ಬಿಟ್ರಿ. ನಮಗೇನಾಗ್ಬೇಕು? ನಮಗ್ ಬರೋ ದುಡ್ಡು ಬಂದ್ರೆ ಸಾಕು, ನಮಗ್ ಬರೋ ಕಮಿಷನ್ ಬಂದ್ರೆ ಸಾಕು ಅನ್ನೋ ಮನಸ್ಥಿತಿ ಅವ್ರಿಗೆ ಏನ್ ಮಾಡುದು ಮೇಡಮ್? MH ಶರ್ಮಾ ಅಂತಾರಲ್ಲ ಅದು, MH ಶರ್ಮಾ ಸ್ವಲ್ಪ ಪರವಾಗಿಲ್ಲ, ಅದು ಇಂಜೆಕ್ಷನ್ ಮಾಡಿದ್ರೆ ಜೋರಾಗಿ ಇದ್ ಮಾಡಿದ್ರು. ಗೆಂಡ ಮೃಗದ ಶರ್ಮಾ ಬಿಡಿ, ಮೂಕ ಪ್ರಾಣಿ ಏನ್ ಮಾಡುತ್ತೆ ಅಲ್ಲ ಸರ್. ಈಗ ಮಕ್ಕಳು ಪರಿಸ್ಥಿತಿ, ಈಗ ಯಾರಿಗಾದ್ರೂ ಆರೋಗ್ಯದ ಸಮಸ್ಯೆ ಆಗಿದ್ಯಾ ಇದನ್ನ ತಿಂದು? ಆಗಿದೆ ಮೇಡಮ್, ಏರುಪೇರು ಆಗಿರುತ್ತೆ ಪಾಪ ಅವ್ರಿಗೆ. ಏನ್ ಮಾಡ್ತಾರೆ ನಮ್ಮ ಹಳ್ಳಿ ಮಕ್ಕಳಿಗೆ, ಹಳ್ಳಿ ಜನಕ್ಕೆ ಮೇಡಮ್, ಏನಕ್ಕೆ ಆಗೈತೆ ಅಂತ ಗೊತ್ತಿಲ್ಲ. ಈಗ ಫುಡ್ ಅಲರ್ಜಿ ಆಗ್ಬೋದು, ಫುಡ್ ಡಿಸೆಂಟ್ರಿ ಈ ತರ ಆಗಿ ಫುಡ್ ಪಾಯ್ಸನ್ ಆಗಿ ಬೇರೆ ಕಾರಣ ಹೇಳ್ತಾರೆ. ಈಗ ಇದನ್ನ ತಿಂದಿದ್ರು ಪಾಪ ಅವ್ರಿಗೆ ಏನ್ ಗೊತ್ತಾಗೋದಿಲ್ಲ. ಅದು ಎಲ್ಲೋ ಮಕ್ಳಿಗೆ ಬೇರೆ ತರ ಬೇರೆ ಆಗಿರೋದು, ಬೇರೆಯಿಂದ ಬಂದೈತೆ ಇಲ್ಲ ವೈರಲ್ ಇಂದ ಬಂದೈತೆ, ಈ ತರ ಅವ್ರಿಗೆ ಎಲ್ಲ ಆಗಿದೆ ಅಂತ ಕಾರಣ ಗೊತ್ತಾಗೋದಿಲ್ಲಲ್ಲ ಮೇಡಮ್. ಖಂಡಿತ ಸರ್, ಧನ್ಯವಾದಗಳು TV5 ಜೊತೆ ಮಾತನಾಡೋದಕ್ಕೆ. ಎಸ್, ಒಟ್ಟಾರೆ ನೀವು ನೋಡ್ತಾ ಇದ್ದೀರಾ ಇದು ಹಾಸನ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರಗಳು. IAS ಓದ್ಕೊಂಡು ಬರ್ತಾರೆ, ಆದ್ರೆ ಮಾಡೋದ್ ಕೆಲಸ ಮಾತ್ರ ಈ ತರ ಭ್ರಷ್ಟಾಚಾರ. ಮಕ್ಕಳೇ ಒಂದು ತಿನ್ನೋ ಆಹಾರದ ಮೇಲೂ ಕೂಡ ಹಣ ಲೂಟಿ ಮಾಡ್ತಾರೆ ಅಂದ್ರೆ ಎಂತ ಅಧಿಕಾರಿಗಳು ಇವರು ಅಂತ. ಇವ್ರ ಮನೇಲಿ ಮಕ್ಕಳಿದ್ರೆ ಇದೇ ರೀತಿ ಮಾಡ್ತಾರ? ಒಂದು ಮಾನವೀಯತೆ ಬೇಡವಾ ಇವ್ರಿಗೆ? ನಿಜಕ್ಕೂ ನಾಚಿಕೆ ಆಗ್ಬೇಕಪ್ಪ ಇವೆಲ್ಲ ಈ ತರ ಮಾಡಿದ್ರೆ ಹೇಗೆ ಅಂತ. ಮಕ್ಕಳ ತಿನ್ನೋ ಆಹಾರದಲ್ಲಿ ದುಡ್ಡು ಮಾಡ್ತಾರೆ ಅಂದ್ರೆ ನಿಜಕ್ಕೂ ಮಕ್ಕಳಿಗೆ ಏನಾದ್ರೂ ಸಮಸ್ಯೆ ಆದ್ರೆ ಯಾರ್ ಹೊಣೆ?